ಮಂಗಳೂರಿನ ಕೆನರಾ ಕನ್ನಡ ಮಾಧ್ಯಮ ಪ್ರೌಢಶಾಲೆಯ 10ನೇ ತರಗತಿಯ ಶಮಂತ್ ವಿದ್ಯಾರ್ಥಿ ಜನೋಪಯೋಗಿ ಡ್ರೋನ್ ತಯಾರಿಸುವ ಮೂಲಕ ಶಾಲೆ ಮತ್ತು ನಗರದ ನಾಗರಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಬ್ಯಾಟರಿ ಚಾಲಿತವಾಗಿರುವ 1.5 ಕಿಲೋಗ್ರಾಂ ತೂಕದ ಡ್ರೋನ್ ಸುಮಾರು 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 60 ಅಡಿ ಎತ್ತರದಲ್ಲಿ ಹಾರಬಲ್ಲದು. ತುರ್ತು ಸಂದರ್ಭದಲ್ಲಿ ಅತ್ಯಾವಶ್ಯಕ ವಸ್ತುಗಳು, ಆಹಾರ ಪೊಟ್ಟಣ, ಔಷಧಗಳು, ಕೃಷಿ ಸಾಮಗ್ರಿ ಇತ್ಯಾದಿಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ರವಾನೆ ಮಾಡಬಲ್ಲ ಬಹುಪಯೋಗಿ ಕೆಲಸವನ್ನು ನಿರ್ವಹಿಸುವ ಸಾಮರ್ಥ್ಯ ಹೊಂದಿದೆ. ಕೋವಿಡ್-19 ಹಿನ್ನೆಲೆಯಲ್ಲಿ ಶಾಲೆಗಳಿಗೆ ರಜಾ ಘೋಷಿಸಲಾಗಿದ್ದ ವೇಳೆ ಕ್ಯಾಟರಿಂಗ್ ಕೆಲಸ ಮಾಡಿ ಬಂದ ಹಣವನ್ನು ಡ್ರೋನ್ ತಯಾರಿಕೆಗೆ ಶಮಂತ್ ಬಳಸಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಶಮಂತ್ ತಂದೆ ಜಗದೀಶ್ ಆಚಾರ್ಯ ತಮ್ಮ ಮಗ ಚಿಕ್ಕಂದಿನಿಂದಲೇ ವಿಜ್ಞಾನ ವಸ್ತುಗಳ ಬಗ್ಗೆ ಹೆಚ್ಚಿನ ಕುತೂಹಲ ಹೊಂದಿದ್ದ ಎಂದು ವಿವರಿಸಿದರು. ಶಾಲಾ ಸಮಯದಲ್ಲಿ ಬಂದು ಏನಾದರೂ ಒಂದು ಟಾಯ್ಸ್ ಏನಂತ ಇದ್ರೆ ಅದನ್ನೆಲ್ಲ ಬಿಚ್ಚಿ ಅದನ್ನು ಎತ್ತಿ ಬೇಕಾಗುವಂತ ಆಲ್ಟ್ರೇಷನ್ ಎಲ್ಲ ಮಾಡಿ ಇರ್ತಾನೆ. ನಾವು ಅವನಿಗೆ ಸದಾ ಪ್ರೋತ್ಸಾಹ ಕೊಡ್ತಾ ಇದ್ದೇವೆ ನಮ್ಮಿಂದ ಆದಷ್ಟು. ಅದೇ ರೀತಿ ಅವನ ಈ ಡ್ರೋನ್ ತಯಾರಿಕೆಗೆ ನಮಗೆ ತುಂಬ ಮೆಚ್ಚುಗೆ ಆಗಿದೆ. ಅವನಿಗೆ ಕೆನರಾ ಶಾಲೆಯ ಶಿಕ್ಷಕಿ ಪ್ರೇಮಾ ಭಟ್ ಕೇಂದ್ರ ಸರ್ಕಾರದ ಪ್ರೋತ್ಸಾಹದಿಂದಾಗಿ ದೇಶದಲ್ಲಿ ಸಾಕಷ್ಟು ವಿಜ್ಞಾನ ಪ್ರಯೋಗಗಳು ಹೆಚ್ಚುತ್ತಿದ್ದು ಈ ಹಿನ್ನೆಲೆಯಲ್ಲಿ ತಮ್ಮ ಶಾಲೆಯ ಶಮಂತ್ ಜನರಿಗೆ ಉಪಯೋಗವಾಗುವಂತೆ ಡ್ರೋನ್ ತಯಾರಿಸುವ ಮೂಲಕ ಶಾಲೆಗೆ ಒಳ್ಳೆಯ ಹೆಸರು ತಂದಿದ್ದಾರೆ ಎಂದು ತಿಳಿಸಿದರು. ಅದನ್ನು ಒಂದು 8,000ರಷ್ಟು ಮಾಡಿ ಕೆಲವು ಉಪಕರಣಗಳನ್ನು ತರಿಸಿಕೊಂಡು ಅವನೇ ಅದರಲ್ಲಿ ಕೆಲವು ವ್ಯತ್ಯಾಸ